ಕೂಡ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆದರೆ ಇವತ್ತು ಏನು ರಮೇಶ್ ಮತ್ತು ಸುಬ್ಬಣ್ಣ ಹಾಗೂ ಈ ಎಲ್ಲ ತಂಡದವರು ಮಾಡಿರ್ತಕ್ಕಂತ ಈ ಕಾರ್ಯ ನಮಗಂತೂ ಮುಂದಿನ ದಿನಮಾನದಲ್ಲೇ ರಮೇಶ್ ಅವರ ಮಾತನ್ನ ನಾನು ಕೂಡ ಬೆಂಬಲಿಸುತ್ತಾ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂತ ಎಲ್ಲರೂ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಇವರೆಲ್ಲರ ಗೆಲುವಿಗೆ ನಿಮ್ಮ ಸಹಕಾರ ಇರೋದ್ರಿಂದಲೇ ಎಲ್ಲರೂ ನಾವೆಲ್ಲ ಬಂದಿರೋದು. ಇದನ್ನ ನೆನೆಸಿಕೊಂಡು ಶಿವಕುಮಾರ್ ಅಂತ ಯಾವತ್ತೂ ನಿಮ್ಮ ಪರವಾಗಿ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಈ ಸಮಾಜದ ಬಗ್ಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾವು ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ 198 ಜನ ಸಮಾಜಗಳು ಇದ್ದರೂ ಕೂಡ ಅದಕ್ಕಾಗಿ ಪ್ರತ್ಯೇಕವಾಗಿ ಸೂಕ್ಷ್ಮ ಅತಿ ಹಿಂದುಳಿದ ಸಮಾಜಗಳು ಅಂತ ಹೇಳಿ ಅದಕ್ಕೆ ಪ್ರತ್ಯೇಕ ಹಣವನ್ನು ಕೊಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಹೆಮ್ಮೆ ಆಗ್ತದೆ. ಈ ರೀತಿಯ ಕೆಲಸಗಳು ಆಗಬೇಕಾದ್ರೆ ಇವತ್ತೇನು ನಿಮ್ಮ ಪ್ರಯತ್ನ ಮಾಡಿದ್ದೀರಿ ಈ ಪ್ರಯತ್ನ ನಿಜವಾಗಿ ಕೂಡ ಮಾಗಡಿಯ ರಂಗನಾಥ ನಿಮಗೆ ಆಶೀರ್ವಾದ ಮಾಡಲಿ. ನೀವೆಲ್ಲರೂ ಕೂಡ ಈ ಒಗ್ಗಟ್ಟನ್ನು ಮುಂದೆ ಕೂಡ ತಗೊಂಡು ಹೋಗ್ತಾ ನಿಮ್ಮ ಹಕ್ಕನ್ನು ಕೇಳೋದಕ್ಕೆ ಈ ರೀತಿಯ ಕಾರ್ಯಗಳ ಮುಖ್ಯ ಅಂತಕ್ಕಂಥದ್ದನ್ನು ಹೇಳಿ ಅದರಲ್ಲೂ ಇವತ್ತೇನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮ್ಮನ್ನು ಗುರುತಿಸಿದಂಥ ಪಕ್ಷ ಆ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ನೀವು ಮಾಡಿರ್ತಕ್ಕಂಥದ್ದನ್ನು ಸಂತೋಷವನ್ನು ವ್ಯಕ್ತಪಡಿಸ್ತಾ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಆ ದೃಷ್ಟಿಯಲ್ಲಿ ಇವತ್ತು ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಅವರ ಮುಖೇನ ತಾವು ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ.